Hi guys, welcome back to my channel. Ivattu navu nityagrama hogtidivalla aa route alli idivi. So enike andre namma gaadi odisthirabodu nodthirabodu view 390. So ee gaadi ondu review maadala anta banni ee gaadi tu ondu review maadbeku matte ellarku mukhyavagi gauri ganesha hapada ellarku aarthika shubhashayagalu. So, around 4 lakh nimge on road price ela serisi 3 lakh 70000 barutte aa price range alli ee gaadi banbeti fantastic gaadi adre ee gaadi beginners igalla nan idna last alli heltine enik beginners igalla anta ee gaadi tumba improvements alla like BS6 igu idukku eno like namge hale gaadi BS4 idala BS4 igu BS6 igu difference eno anta helibirtini nodi so adu banbeti ಇತರ ಮಾಸ್ಕ್ ಇರಲಿಲ್ಲ ಅದಕ್ಕೆ ಅದು ಬರೀ ಸಿಗಲ್ ಒಂಥರ ಇದಿತ್ತು ಇವಾಗ ಡ್ಯೂಕ್ 200 ನೋಡಿದಾರಲ್ಲ ಅದೇ ಥರ ಇತ್ತು ಹಾಲೋಜಿನ್ ಲೈಟ್ಸು ಮತ್ತು ಟ್ಯಾಂಕು ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತು ಅದರದ್ದು ಸ್ಟಿಕ್ಕರಿಂಗ್ ಎಲ್ಲ ಆಗಿರ್ಬೋದು ಮತ್ತು ಇಂಜಿನ್ದು ಮೇನ್ ಹೇಳಬೇಕಂದ್ರೆ ಇಂಜಿನ್ದು ಇವಾಗ ಇದಕ್ಕೆ ಎಕ್ಸ್ಟ್ರಾ ಬಂದುಬಿಟ್ಟು ಒಂದು ಕಾರ್ಪೆಟ್ ಹಾಕಿದ್ದಾರೆ ಫಸ್ಟ್ ಅದು ಇರಲಿಲ್ಲ ಸೊ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಕಮ್ಮಿ ಇದೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಅದೆಲ್ಲ ಆಫ್ ರೋಡಿಂಗ್ ಎಲ್ಲ ಹೋಗ್ಬೋದಿತ್ತು ಆದರೆ ಇದು ಹೋಗೋಕ್ಕಾಗಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಕಮ್ಮಿ ಇದೆ ಸೊ ಮತ್ತು ನಿಮಗೆ ಮೇಜರ್ ಬರಬೇಕಂದ್ರೆ TFT ಡಿಸ್ಪ್ಲೇ ಆ ಗಾಡಿಯಲ್ಲಿ ಇರಲಿಲ್ಲ ಮೀನ್ಸ್ BS4 ಗಾಡಿಯಲ್ಲಿ ಡ್ಯೂಕ್ 390 ಇರಲಿಲ್ಲ ಬಟ್ ಇದರಲ್ಲಿದೆ ದು ಫ್ಯಾಂಟಾಸ್ಟಿಕ್ ಥಿಂಗ್ ನಿಮ್ಗೆ ಇದರಲ್ಲಿ ಯಾರೇನು ಫೀಚರ್ಸ್ ಬೇಕೋ ಎಲ್ಲ ಕೊಟ್ಟಿದ್ದಾರೆ ಟ್ರಿಪ್ 1 ಆಗಿರ್ಬೋದು ಟ್ರಿಪ್ 2 ಆಗಿರ್ಬೋದು ಬ್ಯಾಟ್ರಿ ವೋಲ್ಟೇಜ್ ಆಗಿರ್ಬೋದು ನಿಮಗೆ ಇದ್ರದ್ದು ಥೀಮ್ ಕೂಡ ನೀವು ಸೆಟ್ ಮಾಡ್ಕೊಬೋದು ನಿಮ್ಗೆ ಅದರಲ್ಲಿ ಏನು ಪ್ರಾಬ್ಲಮ್ ಅಂತ ಬರೋಲ್ಲ ಈ ಗಾಡಿದು TFT ಡಿಸ್ಪ್ಲೇ ನಂಗೆ ತುಂಬ ಇಷ್ಟ ಆಗಿದ್ದು ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನನ್ನ ಪ್ಯಾಂಥರಿಗೂ ಇದೇ ಥರ ಡಿಸ್ಪ್ಲೇ ಬಟ್ ಸಿಕ್ಕಿಲ್ಲ ಏನು ಮಾಡೋಣ ಐ ಕಾನ್ ಡೂ ಎನಿಥಿಂಗ್ ಅಲ್ಲ ಸೊ ನನಗೆ ಒಂದು ಮೇಜರ್ ಈ ಗಾಡಿ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಬೇಕು ಅಂದರೆ ಸೀಟು ನೀವು ಆ ಕಲ್ಲ ಮೇಲೆ ಕುತ್ಕೊಳೋದು ಒಂದೇ ಈ ಸೀಟ್ ಮೇಲೆ ಕುತ್ಕೊಳೋದು ಒಂದೇ ಇಂಥದ್ದಂತೂ ಕೇಳೋಕ್ಕೆ ಹೋಗ್ಬೇಡಿ ಇನ್ನೂ ಕಲ್ಲಿದೆ ಅದು ಸೊ ಅದು ನಾನು TFT ಡಿಸ್ಪ್ಲೇ ಬಗ್ಗೆ ಹೇಳೋದ್ನಲ್ಲ ಅದು BS3 BS4 ಗೊತ್ತಿಲ್ಲ ಒಟ್ಟಿನಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಲೇಟೆಸ್ಟ್ ಮಾಡಲ್ಲ ಹಳೆ ಮಾಡಲ್ ಲೈಕ್ ಲೇಟೆಸ್ಟ್ ಅಂದರೆ ಹಳೆಯದು ಮಾಡಲ್ಲು ಒಂದು ನಿಮ್ಮ 2013 BS3 ಅಂದ್ಕೊಳ್ಳಿ ಅದಕ್ಕೆಲ್ಲ TFT ಡಿಸ್ಪ್ಲೇ ಇರಲಿಲ್ಲ ಮತ್ತು ಈ ಗಾಡಿ ಬಂದುಬಿಟ್ರೆ ತುಂಬ ರಿಫೈನ್ಡ್ ಆಗಿದೆ ಇಂಜಿನೆಲ್ಲ ನೀವು ಈ ಗಾಡಿ ನನಗಂತೂ ಈ ನೇಕೆಡ್ ಬೀಸ್ಟ್ ಇದಕ್ಕೂ ಮತ್ತು 200 ಡಿಫ್ರೆನ್ಸ್ ಏನು ಬರುತ್ತೆ ಅಂದರೆ ಹ್ಯಾಂಡಲಿಂಗ್ ಬಿಟ್ಟರೆ ಇದು 200 ಎರಡು ಗಾಡಿ ಸೇಮೇ ನಿಮಗೆ ಏನು ಡಿಫ್ರೆನ್ಸ್ ನೋಡೋಕ್ಕಂತೂ ಬರಲ್ಲ ಮತ್ತು ಅದು ಮುಂದೆಗಡೆ ಲೈಟ್ಸ್ ಆಗಿರ್ಬೋದು ಸೊ ನೀವು ನೋಡ್ತಿರ್ಬೋದು ಅದು ಏನಿದೆ ಅಂದರೆ ಈ ವಿಸಿಬಿಲಿಟಿ ಇದೆಲ್ಲ ಲೈಟ್ಸ್ ವಿಸಿಬಿಲಿಟಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇದು ನೀವು ಆನ್ ಮಾಡಿದಾಗ ಯಾವಾಗಲೂ ಆನ್ ಆಗೇ ಇರುತ್ತೆ ಗಾಡಿ ಸ್ಟಾರ್ಟ್ ಆದಾಗ ಇಲ್ಲೊಂದು ಲೋ ಬೀಮ್ ಲೈಟ್ ಆನ್ ಆಗುತ್ತೆ ಸೊ ಇವೆರಡು ಐ ಬೀಮ್ ಲೈಟ್ ಆನ್ ಆಗುತ್ತೆ ನನಗೆ ಲೈಕ್ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಈ ಗಾಡಿ ಶಾರ್ಪ್ನೆಸ್ ಆಗಿರ್ಬೋದು ಏನಿದೆ ಶಾರ್ಪ್ನೆಸ್ ತುಂಬ ಚೆನ್ನಾಗಿದೆ ಸೊ ಈ ಗಾಡಿ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟರ್ಸ್ ಗಾಡಿಗೆ ಮೈಲೇಜ್ ಎಷ್ಟು ಕೊಡ್ಬೋದು ಅಂದರೆ ನೀವು ಹೈವೇಸ್ಗೆ ಹೋಗ್ತಿದ್ದೀರಾ ಅಂದರೆ ಒಂದು 28-30 ಕೊಡುತ್ತೆ ಸಿಟೀಸಲ್ಲಿ ಹೋಗ್ತಿದ್ದೀರಂದರೆ ಒಂದು 24 ಕೊಡುತ್ತೆ ನಾಟ್ ಬ್ಯಾಡ್ ಈ 400 CC ಕ್ಯಾಟಗರಿಯಲ್ಲಿ ಸೊ ಇದು 400 CC ಕ್ಯಾಟಗರಿಗೆ ಬರುತ್ತೆ ಸೊ ನನಗೆ ಅಷ್ಟು ಏನು ಇದ್ರ ಬಗ್ಗೆ ಹೇಳೋ ಥರ ಇಲ್ಲ ಬಟ್ ನಾನೊಂದು ಹೇಳ್ತೀನಿ ಈ ಗಾಡಿ ಬಿಗಿನರ್ಸಿಗೆ ಸೆಟ್ ಅಲ್ಲ ಬಿಗಿನರ್ಸ್ ಯಾರು ಇವಾಗ ಗಾಡಿ ಓಡಿಸ್ತಿದ್ರು ಹೊಸ ಗಾಡಿ ಓಡಿಸ್ತಿದ್ರು ಗಾಡಿ ಕಂಟ್ರೋಲ್ ಮಾಡೋಕ್ಕೆ ಬರಲ್ವೋ ಅವರಿಗೆ ಈ ಗಾಡಿ ಸೆಟ್ ಅಲ್ಲ ನೀವು ಈ ಗಾಡಿನ ಪರ್ಚೇಸ್ ಮಾಡಿಬಿಡಿ ಸೊ ಈ ಗಾಡಿದು ಪವರ್ ಬಂದುಬಿಟ್ಟು ತುಂಬಾ ಜಾಸ್ತಿ ಇದೆ ನಿಮಗೆ ಈ 300 CC 4 ಲ್ಯಾಕ್ ಕ್ಯಾಟಗರಿ ಒಳಗಡೆ ನೀವು ಆನ್ ರೋಡ್ ಸೇರಿಸಿದ್ರು 4 ಲ್ಯಾಕ್ ಕ್ಯಾಟಗರಿ ಒಳಗಡೆ ಈ ಗಾಡಿ ನಿಮಗೆ ಸೆಟ್ ಅಲ್ಲ ನೆವರ್ ಚೂಸ್ ದಿಸ್ ಬೈಕ್ ಬಿಕಾಸ್ ಇದು ಆವಾಗ ನಾನು 9th ಓದ್ತಿರ್ಬೇಕಾದ್ರೆ ದ ಡೆತ್ ಬೈಕ್ ಆಗಿತ್ತು ಎಷ್ಟು ಜನ ಆಕ್ಸಿಡೆಂಟಿಂದ ಸಾಯ್ತಿದ್ರು 390 ಅದು ತುಂಬ ಜನಕ್ಕೆ ಗೊತ್ತಿದೆ ಬಟ್ ನಾನು ಹೇಳೋದೊಂದೇ ನಿಮಗೆ ಗಾಡಿ ಕಂಟ್ರೋಲಿಂಗ್ ಕೆಪಾಸಿಟಿ ಇದೆಯಾ ಓಡಿಸಿ ಗಾಡಿನ ಇಲ್ಲ ಅಂದರೆ ತೊಗೊಳೋಕ್ಕೆ ಹೋಗಬೇಡಿ ನಿಮ್ಗಂತಾನೆ 200 ಇದೆ 250 ಇದೆ 125 CC ಗಾಡಿ ಇದೆ
ಸೊ ಈ ಗಾಡಿದ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂದರೆ ಇದ್ರದ್ದು ಮ್ಯಾಕ್ಸ್ ಪವರ್ ಬಂದುಬಿಟ್ಟು 43 BHP ಅಂದರೆ 42.9 BHP ಬರುತ್ತೆ ಆ್ಯಟ್ 9000 RPM ರೇಟು. ಮತ್ತು ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 32 Nm ಟಾರ್ಕ್, 33 ಅಂದ್ಕೊಳ್ಳಿ, 33 Nm ಟಾರ್ಕ್. ಸೊ ಇದ್ರದ್ದು ಕಂಪ್ರೆಷನ್ ರೇಷಿಯೋ ಬಂದುಬಿಟ್ಟು 12.88:1. ಸೊ ನೀವು ಈ ಕಂಪ್ರೆಷನ್ ರೇಷಿಯೋದಲ್ಲೇ ಅರ್ಥ ಮಾಡ್ಕೊಬೋದು ಗಾಡಿ ಎಗರುತ್ತೆ. ನೀವು ಗಾಡಿ ಓಡಿಸ್ತಿರ್ಬೇಕಾದ್ರೆ ನೀವು ಫುಲ್ ಟ್ರಾಟಲ್ ಓಪನ್ ಮಾಡಿದ್ರೆ ಗಾಡಿ ನಿಮಗೆ ಹಿಂದೆ ಎಳೆಯುತ್ತೆ. ಮತ್ತು ಈ ಗಾಡಿದೊಂದು ಮೇಜರ್ ಅಡ್ವಾಂಟೇಜ್, ಈ ಕ್ಯಾಟಗರಿ ಈ CC ಬೈಕಲ್ಲಿ ನಿಮಗೆ ಯಾರು ಕ್ವಿಕ್ ಶಿಫ್ಟರ್ ಕೊಡಲ್ಲ. ಕ್ವಿಕ್ ಶಿಫ್ಟರ್ ಯಾರು ಈ CC ಕ್ಯಾಟಗರಿಯಲ್ಲಿ 4 lakhs ಒಳಗಡೆ ಕ್ವಿಕ್ ಶಿಫ್ಟರ್ ಕೊಡಲ್ಲ. ಬಟ್ ದಿಸ್ ಬೈಕ್ ಇಸ್ ಸ್ಪಾನ್ಸರಿಂಗ್. ಬಟ್ ಇವಾಗ ಗೊತ್ತಿಲ್ಲ R15 ಏನೋ ಸ್ಪಾನ್ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ನನಗೆ ಗೊತ್ತಿಲ್ಲ ಅದು R15 ಬಗ್ಗೆ. ಬಟ್ ನಾನು ಅದು R15 ಬಗ್ಗೆನೂ ನಿಮ್ಗೆ ಹೇಳ್ತೀನಿ ಅದು ಕ್ವಿಕ್ ಶಿಫ್ಟರ್ಸ್ ಹೇಗಿದೆ ಅಂತ. ಇದ್ರ ಕ್ವಿಕ್ ಶಿಫ್ಟರ್ ಹೇಳಿದ್ರು, ಇದ್ರ ಕ್ವಿಕ್ ಶಿಫ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಓಕೆ ನಾನು ಹೈವೇಲಿ ಹೋಗ್ತಿರ್ಬೇಕಾದ್ರೆ ಒಂದು ಸ್ವಲ್ಪ ಕ್ಲಚ್ ಹಿಡ್ದಾಗಿ ನೀವು ಗೇರ್ ಜೇಕ್ ಚೇಂಜ್ ಮಾಡ್ತಿರೋ ಅದೇ ಥರ ಒಂದು ಸ್ವಲ್ಪ ಗಾಡಿ ಜರ್ಕ್ ಹೊಡೆಯುತ್ತೆ ಅಷ್ಟೇ. ಲೈಕ್ ಇದು ನಾವು ನೀವು ಓಡಿಸ್ತಿರಲ್ಲ C900 ಮತ್ತು ನಾನು ಜಡಕ್ಷನ್ ಓಡಿಸ್ತಿರ್ಬೇಕಾದ್ರೂ ಈ ಥರ ಫೀಲ್ ಬಂದಿಲ್ಲ ಅದು ಕ್ವಿಕ್ ಶಿಫ್ಟರ್ಗೆ. ಸೊ ಇದೊಂದು ಸ್ವಲ್ಪ ಇಂಜಿನ್ ಜರ್ಕ್ ಹೊಡೆಯುತ್ತೆ ಅಂತ ನನಗೊಂಥರ ಫೀಲ್ ಬರುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಹೇಳಿದಾಗ ಇದ್ರದ್ದು ಬಂದ್ಬಿಟ್ಟು ನಾನು ಹೇಳಿದ್ರೆ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ ಇಂಜಿನ್, 4 valves ಇದೆ ಇದಕ್ಕೆ, 6-speed ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದೆ. ಮತ್ತು ನಾನು ಇದ್ರ ಗೇರ್ ಶಿಫ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ 1 down 5 up, 1 down ಫಸ್ಟ್ ಗೇರ್ ಮಾತ್ರ ಮುಂದೆ, ಇನ್ನೆಲ್ಲ ಹಿಂದೆ ಹೋಗಬೇಕು. ನ್ಯೂಟ್ರಲ್ಗೆ ಫಸ್ಟ್ ಗೇರ್ ಆದಮೇಲೆ ಬರುತ್ತೆ. ಸೊ ಈ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಾನು ಹೇಳಿದಾಗ 13.5 liters ಇದೆ. ಮತ್ತು ಇದು ಒಂದ್ಸಲಿ ಫುಲ್ ಟ್ಯಾಂಕ್ಗೆ 350 kilometers ಹೋಗ್ಬೋದು. ಆ್ಯಾವ್ರೇಜ್ 350 kilometers ಹೈವೇಲಿ ನೀವು ಹೋಗ್ತೀರಾ ಅಂದರೆ ಒಂದು 30 mileage ಕೊಡುತ್ತೆ. ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಂಡ್ಬೇಡಿ, 30 mileage ಕೊಡುತ್ತೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 170 ಹೋಗುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟಿದ್ರದ್ದು 170 ಹೋಗುತ್ತೆ. ನೀವು ಅದ್ರದ್ದು ಏನೇ ವರೀಸ್ ಇಲ್ಲ. ನನಗೆ ಇದ್ರದ್ದು ಲುಕ್ ಮಾತ್ರ ತುಂಬ ಇಷ್ಟ ಆಯಿತು. ಇದ್ರದ್ದು ಟೇಲ್ ಲ್ಯಾಂಪ್ ಆಗಿರ್ಬೋದು, ಇದು ಟೇಲ್ ಲ್ಯಾಂಪ್ ತೋರಿಸ್ತೀನಿ, ಟೇಲ್ ಲ್ಯಾಂಪ್ ಆಗಿರ್ಬೋದು, ಮತ್ತು ಈ ಮುಂದೆಗಡೆ ಲೈಟ್ಸ್ ಆಗಿರ್ಬೋದು ಒಳ್ಳೆ, ನನಗೆ ಅದು ತುಂಬ ಇಷ್ಟ ಆಯಿತು. ಅದು ಯಾವಾಗಲೂ ಇದು ಸೈಡ್ DRL ಇದೆಯಲ್ಲ, ಯಾವಾಗಲೂ ಆನಾಗೇ ಇರುತ್ತೆ. ಸೊ ನನಗೆ ಇದೆಲ್ಲ LED ಲೈಟ್ಸ್, ಯಾವುದು ನಿಮ್ಗೆ ಹಲೋಜಿನ್ ಲೈಟ್ಸ್ ಯಾವುದು ಬರಲ್ಲ. ಸೊ ನಾನು ಈ ಬೈಕ್ ಬಿಗಿನರ್ಸ್ಗೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಅಂದರೆ ಈ ಗಾಡಿ ಬಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ, ನಾನು ಫೀಲ್ ಮಾಡಿರೋ ಪ್ರಕಾರ ಈ ಗಾಡಿಯಲ್ಲಿ ಪವರ್ ಜಾಸ್ತಿ ಇದೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ ನಿಮಗೆ, ಜೋಶಲ್ಲಿ ಏನೋ ಗೊತ್ತಾಗಬೇಕು ಅಂದ್ಬಿಟ್ಟು ಫುಲ್ ಟ್ರಾಟಲ್ ಓಪನ್ ಮಾಡಿದ್ರೆ ಗಾಡಿ ವೀಲಿಂಗ್ ಎದ್ದೋಳುತ್ತೆ. ಒಂದೇ ಸಲ ಗಾಡಿ ವೀಲಿಂಗ್ ಎದ್ದೋಳುತ್ತೆ. ನಿಮ್ಗೆ ಗಾಡಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ ಹಾಗೆ ಆಗುತ್ತೆ. ಒಬ್ಬೊಬ್ಬರು ಸಡನ್ನಾಗಿ ಕ್ಲಚ್ ಬಿಟ್ಬಿಡ್ತಾರೆ, ಅವಾಗ ಗಾಡಿ ವೀಲಿಂಗ್ ಎದ್ದೋಳುತ್ತೆ. ಮತ್ತು ಗಾಡಿ ನೀವು ಒಂದೇ ಸಲ ಎಕ್ಸಲೇಟರ್ ಕೊಟ್ಟಿದ ತಕ್ಷಣ ನೀವೇ ಹಿಂದೆ ಹೋಗೋ ಥರ ಫೀಲ್ ಆಗುತ್ತೆ. ಲೈಕ್ ಅದೇ ನಿಮ್ಮ ಹಿಂದೆ ಎಳೆಯೋ ಥರ ಫೀಲ್ ಆಗುತ್ತೆ, ಮುಂದೆ ಹೇಳ್ಕೊಂಡು ಹೋಗೋ ಥರ ಆಗುತ್ತೆ ಗಾಡಿ. ಸೊ ಗಾಡಿ ಪವರ್ ಇದೆ. ನಾನು ಈ ಗಾಡಿದು ಪವರ್ ಬಗ್ಗೆ ಆದರೂ ಆಗಲಿ ಇದ್ರ ಬಗ್ಗೆ ಏನು ಡಿಸ್ ಮಾಡ್ತಿಲ್ಲ. ಗಾಡಿ ಪವರ್ ಇದೆ. ಇದ್ರದ್ದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂದರೆ ಸೀಟ್ ಕಂಫರ್ಟ್ ಇಲ್ಲವೇ ಇಲ್ಲ, ಸೀಟ್ ಕಂಫರ್ಟ್ ಚೂರೂ ಇಲ್ಲ. ಆಯಿತಾ? ಮತ್ತು ನೀವು ರೋಡ್ಗೆ ಹೋಗ್ತಿದ್ದೀರಾ, ಹಂಪ್ ಏನಾದರೂ ಬಂತು ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಿರ್ಬೋದು ತುಂಬಾ ಕಮ್ಮಿ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಗಾಡಿಗೆ ಇಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಅಷ್ಟು ನೀವು ಇಮ್ಯಾಜಿನ್ ಮಾಡಿರೋ ಅಷ್ಟಿಲ್ಲ. ಹಂಪ್ಸಿಗೆಲ್ಲ ಒಂದು ಚಿಕ್ಕ ಚಿಕ್ಕ ಹಂಪ್ಸ್ ಬಂದರೂ ಟಚ್ ಆಗುತ್ತೆ. ಈ ಗಾಡಿ ಮೋರ್ ದೆನ್ 50 times ಕೆರೆ ಹಂಪಲ್ಲಿ ಟಚ್ ಆಗಿದ್ರೂ ಆಗಿರುತ್ತೆ, ಬಟ್ ಟಚ್ ಆಗುತ್ತೆ. ಈ ಗಾಡಿ ಬಂದ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೊ ನಾನು ಈ ಗಾಡಿದು ಮೇಜರ್ ಡಿಸ್ಅಡ್ವಾಂಟೇಜ್ ಇನ್ನೊಂದು ಹೇಳಬೇಕು ಅಂದರೆ, ಇದು ಸಿಟೀಸಿಗೆ ಓಡಿಸ್ತೀರಾ, ಸಿಟೀಸಿಗೆ ತೊಗೊತೀರ ಅಂದರೆ ಇದು ಸಿಟೀಸಿಗೆ ಸೂಟೇಬಲ್ ಅಲ್ಲ ಗಾಡಿ. ಸೊ ಇದ್ರದ್ದು ನಾನು ಹೇಳ್ತಿರ್ಬೋದು, ಇದು RPM ಶಿಫ್ಟಿಂಗ್ ಒಂದೊಂದ್ಸಲಿ ವೇರಿ ಆಗುತ್ತೆ, ಗಾಡಿ ಸಡನ್ನಾಗಿ ಆಫ್ ಆಗೋ ಥರ ಬರುತ್ತೆ. ಇದು ಆ ಕಾಲದ BS4 ಗಾಡಿಯಿಂದನೂ ಅದೇ ಸೇಮ್ ಪ್ರಾಬ್ಲಮ್ ಫೇಸ್ ಆಗುತ್ತೆ. ಓಕೆನಾ? ನನಗೆ ಮತ್ತು ಇದ್ರ ಸಸ್ಪೆನ್ಷನ್ ಬಗ್ಗೆನೂ ಹೇಳಬೇಕಂದ್ರೆ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ನನಗೆ ಈ ಗಾಡಿಯಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅನಿಸಿದ್ದು ಅಂದರೆ, ನನ್ನ ಪ್ರಕಾರ ಇದು ಸೀಟ್ ಒಂದು ಇಂಜಿನ್ನ ಒಂದು ಸ್ವಲ್ಪ ಹೈಟ್ ಮಾಡಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸರ್ವಿಸ್ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದರೆ, ಇವಾಗ 6000 ಸರ್ವಿಸ್ ಇದೆ ಇದು, ಫಸ್ಟ್ ಸರ್ವಿಸ್ ಬಂದು 1000, ನೆಕ್ಸ್ಟ್ ಬಂದ್ಬಿಟ್ಟು 6000 ಸರ್ವಿಸ್ ಆಗಿದೆ. ಮತ್ತು ಇದ್ರದ್ದು ನೀವು ABS ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀನಿ ಅಂದ್ರೂ ವೇರೆ ಲೆವೆಲ್ ಬ್ರೇಕಿಂಗ್ ಸಿಸ್ಟಮ್ಸ್ ಇದೆ. ನಾನು BMW ಕಂಪೇರ್ ಮಾಡಲ್ಲ, BMW ಕೇಳೋಕ್ಕೆ ಹೋಗಬೇಡಿ, ಅವ್ರದ್ದೇ ಓನ್ ಅದು. ಬಟ್ ಇದ್ರದ್ದು
ಆ ಗಾಡಿ ನೀವು ಸ್ಪೀಡಲ್ಲಿ ಕಂಟ್ರೋಲ್ ಮಾಡ್ತಿರಂದ್ರೆ ಇದೆ. ಸೊ ಇದ್ರಲ್ಲಿ ಆಪ್ಷನ್ನು ಇದೆ, ನೀವು ಹಿಂದೆ ಟೈರ್ ದೇ ಬಿ ಎಸ್ ಆಫ್ ಆದರೂ ಮಾಡ್ಕೊಬೋದು, ಆನ್ ಆದರೂ ಮಾಡ್ಕೊಬೋದು, ಆದರೆ ಮುಂದೆ ಅದು ಯಾವಾಗಲೂ ಆನಲ್ಲೇ ಇರುತ್ತೆ. ಸೊ ನಾನು ನಿಮಗೆ ಟಿ ಎಸ್ ಪ್ಲೇಲಿ ಏನೇನು ಆಪ್ಷನ್ಸ್ ಇದೆ ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಸೊ ನನಗೆ ಇದು ರೆಡಿ ಟು ರೇಸ್ ಒಂಥರ ಇನ್ಸ್ಪೈರ್ ಮಾಡುತ್ತೆ ರೇಸ್ ಮಾಡೋದಕ್ಕೆ. ಸೊ ಇದು ಟ್ರಿಪ್ ಒನ್ನು, ಅದು ಟ್ರಿಪ್ ಒನ್ನಲ್ಲಿ ಎಷ್ಟು ಓಡಿಸಿದ್ರ ಗಾಡಿ ಅಂತ, ಡೇಟ್ ಬ್ಯಾಟ್ರಿ ಇನ್ಫಾರ್ಮೇಷನ್ ಎಷ್ಟು ವೋಲ್ಟೇಜ್ ಬ್ಯಾಟ್ರಿ ಇದೆ ಅಂತ. ಸೊ ನೀವು ನೆಕ್ಸ್ಟ್ ಬರೋದಾದರೆ ಟ್ರಿಪ್ ಒನ್ ಇದೆ, ಟ್ರಿಪ್ ಟೂ ಇದೆ. ಇಲ್ಲಿ ಫ್ಯೂಲ್ ರೇಂಜ್ ನೋಡ್ತಿರ್ಬೋದು, ಫ್ಯೂಲ್ ರೇಂಜ್ ತೋರಿಸ್ತಿದೆ. ಸೊ ಇದರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಸೆಟ್ ಮಾಡ್ಕೊಬೋದಂತ ಇಲ್ಲಿ ನೋಡಿ, ಕ್ವಿಕ್ ಸೆಲೆಕ್ಟ್, ಇಲ್ಲಿ ಎ ಬಿ ಎಸ್ ಅಂತ ಇದೆ, ಮತ್ತು ಈ ಗಾಡಿದು ಬ್ಲೂತೂತ್ ಕನೆಕ್ಟಿವಿಟಿನೂ ಇದೆ. ಬ್ಲೂತೂತ್ ಕನೆಕ್ಟಿವಿಟಿ ಇದೆ ನೋಡಿ, ಇಲ್ಲಿ ಬ್ಲೂತೂತ್ ಕನೆಕ್ಟಿವಿಟಿ, ನಿಮಗೇನೋ ಕಾಲ್ಸ್ ಬಂತು ಅಂದರೆ ಎಲ್ಲ ಗೊತ್ತಾಗುತ್ತೆ. ಸೊ ಇದರಲ್ಲಿ ಥೀಮ್ ಇದೆ, ನೈಟ್ ಥೀಮ್ ಇದೆ, ಮತ್ತು ಆಟೋಮೆಟಿಕ್ ಥೀಮ್ ಇದೆ. ಸೊ ನನಗೆ ಅದು ಇಷ್ಟ ಆಯಿತು. ಏನು ಅಂದರೆ ನೀವು ಎಷ್ಟು ಆರ್ ಪಿ ಎಮ್ಗೆ ಅದು ಲೈಕ್ ನಾನು ಹೇಳ್ತೀನಲ್ಲ, ಒಂದು ಹೇಳ್ತೀನಲ್ಲ ಏನು ಅಂತ, ಅಕಸ್ಮಾತ್ ನೀವು ಇಲ್ಲಿ 5000 ಆರ್ ಪಿ ಎಮ್ ಮೇಲೆ ಹೋಗ್ತಿದ್ರೆ ಇದು ಬ್ಲಿಂಕ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಇಲ್ಲಿ 5000 ಆರ್ ಪಿ ಎಮ್ ನಾನು ಓಡಿಸ್ಕೊಂಡು ಹೇಳ್ತೀನಿ ನಿಮ್ಗೆ ಅದು ಏನು ಅಂತ. ಸೊ ಈ ಗಾಡಿಯಲ್ಲಿ ನಿಮಗೆ ಬೇಕಾಗಿರೋದು ಏನೇನು ನೆಸೆಸಿಟಿ ಇದೆಯೋ ಎಲ್ಲ ಈ ಗಾಡಿಯಲ್ಲಿದೆ. ಸೊ ಈ ಗಾಡಿ ಬಗ್ಗೆ ನಾನು ಸ್ವಲ್ಪ ಓಡಿಸ್ಕೊಂಡು ಮಾತಾಡ್ತೀನಿ. ಈ ಗಾಡಿ ಪವರ್ ಹೇಗಿದೆ, ರಾ ಫೀಲ್ಡ್ ಹೇಗಿದೆ. ಈ ಗಾಡಿ ನನಗೆ ಮಾತ್ರ ನನಗೆ ಇಷ್ಟ ಆಯಿತು. ನನಗೆ ಈ ಗಾಡಿ ಓಡಿಸೋಕ್ಕಾಗತ್ತೆ, ಬರುತ್ತೆ, ಮೇಂಟೈನ್ ಮಾಡೋಕ್ಕಾಗತ್ತೆ, ಓಡಿಸ್ತೀನಿ. ನನಗೆ ಈ ಗಾಡಿ ಇಷ್ಟ ಆಯಿತು. ಇಫ್ ಯು ಆರ್ ವೆಲ್ ನೋನ್ ರೈಡರ್, ನಿಮಗೆ ಗಾಡಿ ಓಡ್ಸೋಕ್ಕೆ ಬರುತ್ತೆ, ನನ್ನ ಪವರ್ನ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂದರೆ ಈ ಗಾಡಿನ ಪರ್ಚೇಸ್ ಮಾಡಿ. ಅದರ್ವೈಸ್ ಬಿಗಿನರ್ಸ್ ನೆವರ್ ಬೈ ದಿಸ್ ಬೈಕ್, ಯಾಕಂದರೆ ಇದು ನಿಮಗಂತೂ ಅಲ್ಲೇ ಅಲ್ಲ. ನಿಮಗಂತಾನೆ ಡ್ಯೂಕ್ 200 ಇದೆ, 250 ಇದೆ. ಸೊ ಅದಕ್ಕೂ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪವರ್ ತುಂಬ ಜಾಸ್ತಿ ಇದೆ. ಅದು ಓಕೆ ಫೈನ್, ಒಂದು ರೇಂಜಿಗಿದೆ. ಎನ್ ಎಸ್ ಎಲ್ಲ ಓಡಿಸಿದ್ರೆ ನಿಮಗೆ ಎನ್ ಎಸ್ ಪವರ್ ಫೀಲ್ ಕೊಡುತ್ತೆ ಅವೆಲ್ಲ. ಸೊ ನಿಮ್ಗಂತಾನೆ 125 ಸಿ ಸಿ ಇದೆ, 200 ಸಿ ಸಿ ಇದೆ, 250 ಸಿ ಸಿ ಇದೆ, ಆರ್ ಸಿ ಎಲ್ಲೂ ಇದೆ. ಆರ್ ಸಿ ಎಲ್ದು ಗಾಡಿ ಅಂತೂ ಕೇಳೋಕ್ಕೆ ಬಿಡಿ ಡ್ಯೂಕ್ ಅವ್ರದ್ದು, ಬಟ್ ಅವ್ರದ್ದು ಬಂದ್ಬಿಟ್ಟು ಅದನ್ನು ಲುಕ್ಕೇ ಹಾಳು ಮಾಡಿದ್ದಾರೆ ಆರ್ ಸಿದು. ಮತ್ತು ನಾನು ನೋಡ್ಸ್ಕೊಂಡು ಮಾತಾಡ್ತೀನಿ, ಬನ್ನಿ ಹೋಗೋಣ. ಸೊ ಇವಾಗ ನಾನು ಕ್ವಿಕ್ ಶಿಫ್ಟರ್ ಹೇಗೆ ಆನ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ನೀವು ಈಗ ಬಂದರೆ ಮೆನ್ಯೂಗೆ ಬಂದರೆ ಸೆಟ್ ಅಂತ ಲೈಕ್ ಈ ಥರ ಗಾಡಿ ಇರುತ್ತೆ, ಸೆಟ್ ಅಂತ ಪ್ರೆಸ್ ಮಾಡಿ ಮತ್ತೆ ಮೋಟರ್ಸೈಕಲ್ ಅಂತ ಬಂದರೆ ಎ ಬಿ ಎಸ್ ಬರುತ್ತೆ, ಕ್ವಿಕ್ ಶಿಫ್ಟರ್ ಪ್ಲಸ್ ಅಂತ ಬರುತ್ತೆ. ಸೊ ಕ್ವಿಕ್ ಶಿಫ್ಟರ್ನ ಆಫಲ್ಲಿರುತ್ತೆ, ನೀವು ಆನ್ ಮಾಡಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಾದ್ಮೇಲೆ ಇಲ್ಲಿ ಬ್ಯಾಕ್ ಬಟನ್ ಇದೆ ನೋಡಿ, ಈ ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿ. ಸೊ ಕ್ವಿಕ್ ಶಿಫ್ಟರ್ ಆನ್ ಆಗಿದೆ. ಸೊ ಕ್ವಿಕ್ ಶಿಫ್ಟರ್ ಅಂದರೆ ನೀವು 4000 ಆರ್ ಪಿ ಎಮ್ ಮೇಲೆ ಗಾಡಿ ಇತ್ತು ಅಂದರೆ ಮಾತ್ರ, ಇವಾಗ ನೀವು 4000 ತಟ್ಟಿಸ್ತೀವಿ, ಗಾಡಿ ಒಂದು ಸ್ವಲ್ಪ ಜರ್ಕ್ ಹೊಡೆಯುತ್ತೆ, ನನಗೆ ಅಷ್ಟು ಫೀಲ್ ಬರಲ್ಲ ಗೊತ್ತು ಹೇಳಿದ್ನಲ್ಲ. 4000 ಆರ್ ಪಿ ಎಮ್ ಮೇಲೆ ಕ್ವಿಕ್ ಶಿಫ್ಟರ್ನ ಯೂಸ್ ಮಾಡಿ, ಕ್ವಿಕ್ ಶಿಫ್ಟರ್ನ 4000 ಆರ್ ಪಿ ಎಮ್ ಕೆಳಗೆ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ. ಒಂದು ಮಾಡ್ತೀನಿ ಹ್ಯಾಂಡ್ಸಿಯರ್. ಸೊ ನೀವು ಡೌನ್ ಶಿಫ್ಟ್ ಮಾಡ್ತೀರಾ ಅಂದರೆ, ನೀವು ಬಂದ್ಬಿಟ್ಟು ನೀವು ಕ್ಲಚ್ ನಿಡಿಯಂಗೂ ಇಲ್ಲ, ಒಂದು ಸ್ವಲ್ಪ ನೋಡಿ ಎಕ್ಸಲೇಟರ್ನ ಬಿಟ್ಬಿಡ್ಬೇಕು ಡೌನಾಗಿ, ಫುಲ್ಲು ಟರ್ನ್ ಮಾಡಿ ನೋಡಿ, ಡೌನ್ ಶಿಫ್ಟ್ ಆಗ್ತಿದೆ ನೋಡಿ ಈಸಿಯಾಗಿ. ಸೊ ಇದು ನೀವು ಕ್ಲಚ್ ಹಿಡಿದಿರಾನೇ ಅಪ್ ಡೌನ್ ಆಟಾಡ್ಬೋದು. ಸೊ ನೀವು ನಾರ್ಮಲ್ ಕ್ಲಚ್ ಹಿಡಿದು ಚೇಂಜ್ ಮಾಡ್ತೀರಾ ಅಂದರೆ ನಿಮಗೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದು ಟೈಮ್ ಹಿಡಿಯಲ್ಲ, ನೀವು ಹಾಗೆ ನೀವು ಮೇಲೆ ಹಚ್ಚಬೇಕಂದ್ರೆ ಆರ್ ಪಿ ಎಮ್ ಟ್ರಾಟಲ್ನ ಓಪನ್ ಮಾಡಿರಿ, ಡೌನ್ ಇದು ಮಾಡಬೇಕಂದ್ರೆ ಕ್ಲೋಸ್ ಮಾಡಿಬಿಡಿ ಟ್ರಾಟಲ್ನ ಅಷ್ಟೇ. ಸೊ ಎಷ್ಟು ಸಿಂಪಲ್ ಇದೆ. ನಾನು ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನಾನು 4000 ಆರ್ ಪಿ ಎಮ್ ಒಂದು ಲೈಟ್ ಬಂದು ಆರೆಂಜ್ ಇದೆ, ನನಗೆ ಆಟೋಮೆಟಿಕ್ ಬ್ಲ್ಯಾಕ್ ಆಗ್ತಾ ಇಂಡಿಕೇಟ್ ಅದೇ ಶಿಫ್ಟ್ ಲೈಟ್ ಆಗುತ್ತೆ. ಇವಾಗ ನನ್ನ ಗಾಡಿ 0-100 ಸೆಕೆಂಡಲ್ಲಿ ಕವರ್ ಆಗುತ್ತೆ. ಸೊ 3, 2, 1 ಸ್ಟಾರ್ಟ್. ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಳ್ಳೆ, ನನಗಂತೂ ತುಂಬ ಚೆನ್ನಾಗಿದೆ ಈ ಗಾಡಿ. ಸೊ ನನಗೆ ಹೇಳಿ ಮಾಡಿಸೋ ಥರ ಇದೆ, ಬಟ್ ನನಗೆ ಗಾಡಿ ಏನಕ್ಕೆ ತೊಗೊಂಡಿಲ್ಲ ಅಂದರೆ, ಸೊ ಈ ಗಾಡಿ ನಾನು ಓಡಿಸಿದ್ದೀನಿ, ನನಗೆ ಈ ಗಾಡಿ ಬಗ್ಗೆ ತುಂಬ ಗೊತ್ತು. ಸೊ ನನಗೆ ಬಿ ಎಮ್ ಡಬ್ಲ್ಯೂ ಅವ್ರದ್ದು ಹೊಸ ಗಾಡಿ ನೋಡೋಣ ಹೇಗಿದೆ, ಅದೊಂದು ಪ್ರೈಸು ರೇಂಜ್ ಎಲ್ಲ ಸೇಮ್ ಇದೆ ಇದೆಯಲ್ಲ,
ಅನ್ಕೊಂಡು ನಾನು ಬಿ ಎಮ್ ಡಬ್ಲ್ಯೂ ತೊಗೊಂಡೆ. ಬಟ್ ನಾನು ಬಿ ಎಮ್ ಡಬ್ಲ್ಯೂ ತೊಗೊಂಡಾದ್ಮೇಲೆ ಗೊತ್ತಾಗಿದ್ದು ನನಗೆ ಎಷ್ಟು ಕಂಪ್ಲೇಂಟ್ಸ್ ಇದೆ ಅಂತ. ಸೊ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇರಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೋಸ್ಕರ ಇನ್ನೂ ಹೊಸ ಹೊಸ ವೀಡಿಯೋಸ್ ನಾನು ಮಾಡ್ತಿರ್ತೀನಿ. ಸೊ ಪ್ಲೀಸ್ ಡು ಸಪೋರ್ಟ್. ನಿಮ್ಮ ಸಪೋರ್ಟಿಂದ ನಾನು ಬೆಳೀಬೋದು. ಥ್ಯಾಂಕ್ ಯು. ಸ್ಟೇ ಟ್ಯೂನ್. ಗುಡ್ ಬೈ.